ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನ? ಸೊ ಇವತ್ತೊಂದು ಭಾಳ ಸ್ಪೆಷಲ್ ಡೇ ಐತಿ, ಮದರ್ಸ್ ಡೇ. ನಮ್ಮ ಚಾನಲ್ ವತಿಯಿಂದ ಎಲ್ಲರಿಗೂ ಅಂದರೆ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಸೊ ಮದರ್, ತಾಯಿ ಅನ್ನೋದು ನಮ್ಮ ಲೈಫ್ ಒಳಗೆ ಎಷ್ಟು ಇಂಪಾರ್ಟೆಂಟ್ ಐತಿ, ಆ ರೋಲ್ ಎಷ್ಟು ಇಂಪಾರ್ಟೆಂಟ್ ಐತಿ ಅನ್ನೋದು ಸ್ಪೆಸಿಫಿಕ್ ಆಗಲಿ ನಾನು ಏನು ಹೇಳೋ ನೆಸೆಸಿಟಿ ಇಲ್ಲ, ಎಲ್ಲರಿಗೂ ಗೊತ್ತೈತಿ, ಇಡೀ ಜಗತ್ತಿಗೇನ ಗೊತ್ತೈತಿ ತಾಯಿ ಅಂದ್ರೆ ನಮ್ಮ ಲೈಫ್ ಒಳಗೆ ಎಷ್ಟು ಇಂಪಾರ್ಟೆಂಟ್ ಐತಿ ಅನ್ನೋದ. ತಾಯಿನೇ ಮೊದಲನೇ ಗುರು ಅಂತ ಹೇಳ್ತಾರೋ, ನಾವು ಏನು ಕಲಿತ್ರು ನಮ್ಮ ತಾಯಿದಿಂದನ ಕಲಿತೀವಿ ಅಂತನ ಹೇಳ್ತಾರೋ ಅಲ್ಲ, ಅದು ಆ್ಯಕ್ಚುಲಿ ಸತ್ಯನ ಐತಿ. ಸೊ ಇವತ್ತಿನ ವ್ಲಾಗ್ ನಾನು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಕ್ಕೆ ಟ್ರೈ ಮಾಡೀನಿ. ಇವತ್ತಿನ ವ್ಲಾಗ್ ನಮ್ಮ ಎಲ್ಲರ ಕಡೆಯಿಂದ ನಮ್ಮ ಮಮ್ಮಿಗೆ ಮದರ್ಸ್ ಡೇಗಾಗಿ ಒಂದು ಸರ್ಪ್ರೈಸ್ ಕೊಡಾಗತ್ತೀನಿ. ಸರ್ಪ್ರೈಸ್ ಏನು ಅಂದ್ರೆ, ಜನರಲಿ ಏನಾಗ್ತೈತಿ ಅಂದ್ರೆ ನಮ್ಮ ಮಮ್ಮಿ ಎಷ್ಟು ಇಂಪಾರ್ಟೆಂಟ್ ಅದಾರು, ನಮ್ಮ ಮಮ್ಮಿ ಕಡೆ ನಾವು ಏನೇನು ಕಲಿತ್ವಿ ಅದನ್ನೆಲ್ಲ ನಮಗೆ ಗೊತ್ತಿರ್ತೈತಿ. ಬಟ್ ಕೂತು ನಾವು ಎಂದೋ ಅವ್ರಿಗೆ ಏನೂ ಎಕ್ಸ್ಪ್ರೆಸ್ ಮಾಡಂಗಿಲ್ಲ, ಅಥವಾ ಎಂದೂ ಅವ್ರದ್ದು ನಮ್ಮ ಲೈಫ್ ಒಳಗೆ ಎಷ್ಟು ಇಂಪಾರ್ಟೆನ್ಸ್ ಐತಿ ಅನ್ನೋದು ನಾವು ಎಂದೂ ಎಕ್ಸ್ಪ್ರೆಸ್ ಮಾಡಂಗಿಲ್ಲ. ಸೊ ಇವತ್ತಿನ ವ್ಲಾಗ್ ಥ್ರೂ ನಮ್ಮ ಮಮ್ಮಿ ನನಗೆ ಎಷ್ಟು ಇಂಪಾರ್ಟೆಂಟ್ ಅದಾರು, ನಮ್ಮ ಮಮ್ಮಿದಿಂದ ನನ್ನ ಲೈಫ್ ಎಷ್ಟು ಚಲೋ ಆಗೈತಿ ಅನ್ನೋದು ನಾನು ಶಾರ್ಟ್ಲಿ ಕ್ವಿಕ್ಲಿ ಎಕ್ಸ್ಪ್ರೆಸ್ ಮಾಡಕ್ಕೆ ಟ್ರೈ ಮಾಡೀನಿ. ಹಂಗೆ ನಿಮ್ಮ ಜೊತೆ ಒಂದು ಕ್ವಿಕ್ ಶಾರ್ಟ್ ನಮ್ಮ ಮಮ್ಮಿ ಸ್ಟೋರಿ ಹೇಳ್ತೀನಿ. ಯಾಕಂದರೆ ಇಲ್ಲಿ ತನಕ ಎಂದು ನಾನು ಒಂದು ಸ್ಪೆಸಿಫಿಕ್ ಆಗಲಿ ನಮ್ಮ ಮಮ್ಮಿನ ಕರ್ಕೊಂಡು ಯಾವುದೂ ವ್ಲಾಗ್ ಮಾಡಿಲ್ಲ, ತೋರಿಸಿನಿ ಬಟ್ ವೆರಿ ಫ್ಯೂ. ಯಾಕಂದರೆ ಏನಾಗ್ತೈತಿ, ನಾನು ಮಿರಸ್ಗೆ ಹೋದಾಗ ಒಂದು 2 ಡೇಸ್ ಅಷ್ಟೇ ಹೋಗಿರ್ತೀನಿ. ಸೊ ಜಾಸ್ತಿಯಾಗಿ ನಾನು ಮತ್ತು ಸಾನ್ವಿ ಅಲ್ಲಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಹೀಗಾಗಿ ಸ್ಪೆಸಿಫಿಕ್ ಆಗಲಿ ಮಮ್ಮಿನ ಕರ್ಕೊಂಡು ಯಾವುದೂ ವ್ಲಾಗ್ ಮಾಡೋಕ್ಕಾಗಿಲ್ಲ. ನೋಡೋಣ, ಫ್ಯೂಚರ್ ಒಳಗೆ ಅಪಾರ್ಚುನಿಟಿ ಸಿಕ್ತಂದ್ರೆ ಮಮ್ಮಿನ ಕರ್ಕೊಂಡು ಒಂದು ಸ್ಪೆಸಿಫಿಕ್ ವ್ಲಾಗ್ ಮಾಡ್ತೀನಿ. ಸೊ ನಮ್ಮ ಮಮ್ಮಿ ಬಗ್ಗೆ ಹೇಳೋದಾತಂದ್ರೆ ಶೀ ಈಸ್ ಅ ವೆರಿ 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 ಮಲ್ಟಿ ಟ್ಯಾಲೆಂಟೆಡ್, ಮಲ್ಟಿ ಟಾಸ್ಕಿಂಗ್. ನೀವು ಭಾಳ ಜನ ನನಗೆ ಕಮೆಂಟ್ ಥ್ರೂ ಮೆಸೇಜಸ್ ಥ್ರೂ ಕೇಳ್ತಿರ್ತೀರಿ, ಅಕ್ಕ ನೀವು ಹೆಂಗೇನೆಲ್ಲ ಮ್ಯಾನೇಜ್ ಮಾಡ್ತೀರಿ, ಮನೆ ಕೆಲಸ ಮಾಡ್ತೀರಿ, ಸಾನ್ವಿನ್ ನೋಡ್ತೀರಿ, ಎರಡೆರಡು ಚಾನಲ್ ಅದಾವು, ಹೆಂಗೇನು ಮಾಡ್ತೀರಿ, ನಿಮಗೆ ಬ್ಯಾಸರ್ ಬರಂಗಿಲ್ಲೇನ, ರೆಸ್ಟ್ ತೊಗೊಳಂಗಿಲ್ಲೇನ ಅಂತ. ಸೊ ಎಲ್ಲ ಪ್ರಶ್ನದ ಸೊಲ್ಯೂಷನ್ ಅಂದರೆ ನನ್ನ ಕಡೆ ಒಂದೇ ಆನ್ಸರ್ ಐತಿ, ಮೈ ಮದರ್, ನಮ್ಮ ತಾಯಿ. ಬಿಕಾಸ್ ನಾನು ಸಣ್ಣಾಗಿರ್ತಾಗಿಂದ ನಮ್ಮ ಮಮ್ಮಿಗೆ ಹಿಂಗೆ ನೋಡ್ಕೋತ ಬಂದೀನಿ. ಸೊ ಹಿಂಗಾಗಿ ಎಲ್ಲೋ ಬೈ ಡಿಫಾಲ್ಟ್ ಅವು ಎಲ್ಲ ಕ್ವಾಲಿಟೀಸ್ ಬಂದಿದ್ದು, ಬಟ್ ಇಷ್ಟು ದಿನ ಅದು ರಿಯಲೈಸ್ ಆಗಿರಲಿಲ್ಲ. ಆಫ್ಟರ್ ಮ್ಯಾರೇಜ್, ಆಫ್ಟರ್ ಸಾನ್ವಿಸ್ ಬರ್ತ್ ನನಗೊಂದು ಸ್ವಲ್ಪ ರಿಯಲೈಸ್ ಆಯಿತು. ಅದರ್ವೈಸ್ ಅಲ್ಲಿ ತನಕ ನಾರ್ಮಲಿ ಅಭ್ಯಾಸ ಮಾಡೋದು, ಊಟ ಉಣೋದು, ಮಲ್ಕೊಳ್ಳೋದು ಇಷ್ಟ ಡ್ಯೂಟಿ ನಾನು ಮಾಡ್ತಿದ್ನಿ. ಮಮ್ಮಿ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಮಮ್ಮಿ ಗ್ರ್ಯಾಜುಯೇಟ್. ಆ್ಯಕ್ಚುಲಿ ಆಕೆಗೆ ಜಾಬ್ ಮಾಡಬೇಕು ಅನ್ನೋದೆಲ್ಲ ಭಾಳ ಆ್ಯಂಬಿಷನ್ಸ್ ಇದ್ದು, ಬಟ್ ಕೆಲವೊಂದು ಪರ್ಸ್ನಲ್ ರೀಸನ್ಸಿಂದ ಜಾಬ್ ಅದು ಮಾಡೋಕ್ಕಾಗಲಿಲ್ಲ. ಬಟ್ ಆಕೆ ಅಲ್ಲಿನೂ ಸೋಲಿಲ್ಲ, ಜಾಬ್ ಮಾಡೋಕ್ಕಾಗಲಿಲ್ಲ ಆದರೆ ಏನಾಯಿತು, ಬೇರೆ ಆದರೂ ನಾವು ಏನಾದರೂ ಮಾಡ್ಬೋದು ಅಂತ. ಶಿ ವಾಸ್ ಆಲ್ವೇಸ್ ಟ್ರೈಯಿಂಗ್ ಹಾರ್ಡ್ ಟು ಡೂ ಸಮಥಿಂಗ್. ಅಂದರೆ ಸಣ್ಣಾಗಿರ್ತಾಗ ಅದು ಎಲ್ಲ ನನಗೆ ಜಾಸ್ತಿ ರಿಯಲೈಸ್ ಆಗ್ತಿಲ್ಲಾಗಿತ್ತು, ಅವೆಲ್ಲ ಮೆಮರೀಸ್ ನನಗೆ ಈಗ ತಿಳಿಯಾಗತ್ತೈತಿ. ಬಿಕಾಸ್ ನನಗೂ ಒಂದೈತಿ, ಏನಾದರೂ ಸೆಲ್ಫ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು, ಏನಾದರೂ ಲೈಫ್ ಒಳಗೆ ಮಾಡಬೇಕು ಅಂತ. ಸೊ ಆವಾಗ ನಮ್ಮ ಮಮ್ಮಿ ಏನು ಕಷ್ಟಪಡ್ತಿದ್ರು, ನಮ್ಮ ಮಮ್ಮಿ ಏನು ಪ್ರಯತ್ನ ಮಾಡ್ತಿದ್ರು, ಅದ್ರದ್ದು ವ್ಯಾಲ್ಯೂ ಅಥವಾ ಅದ್ರದ್ದೆಲ್ಲ ಏನು ಇಂಪಾರ್ಟೆನ್ಸ್ ಐತಿ ಅದು ನನಗೆ ಈಗ ರಿಯಲೈಸ್ ಆಗತ್ತೈತಿ. ಮತ್ತು ನಮ್ಮ ಮಮ್ಮಿ ಫುಲ್ ಜಾಯಿಂಟ್ ಫ್ಯಾಮಿಲಿ, ಎಲ್ಲರೂ ಅಂದರೆ ಎಲ್ಲರೂ ಫ್ಯಾಮಿಲಿ ಒಳಗೆ, ಮತ್ತು ರಿಲೇಟಿವ್ಸ್ನು ಫುಲ್ ಎಲ್ಲ ಭಾಳ ಜನ ರಿಲೇಟಿವ್ಸ್. ಸೊ ಆಲ್ವೇಸ್ ಹೋಗೋದು ಬರೋದು ಮನೆ ಒಳಗೆ, ಯಾವಾಗಲೂ ರಿಲೇಟಿವ್ಸ್ ಇರೋದು ಅಥವಾ ಮನೆ ಒಳಗೆ ನಾವೆಲ್ಲರೂ ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಮನೆ ಕೆಲಸ ಎಲ್ಲ ಭಾಳಷ್ಟು ಇರ್ತಿತ್ತು. ಬಟ್ ಅಷ್ಟೆಲ್ಲ ಇದ್ರೂ ಅದ್ರ ಸೈಡ್ ಬೈ ಸೈಡ್ ಆಲ್ವೇಸ್ ಶಿ ಟ್ರೈ ಟು ಡೂ ಇನೋವೇಟಿವ್ ಥಿಂಗ್ಸ್, ಆಲ್ವೇಸ್ ಏನಾದರೂ ಹೊಸದು ಮಾಡಬೇಕು, ಆಲ್ವೇಸ್ ಏನಾದರೂ ಕ್ರಿಯೇಟಿವ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು. ಇನ್ ಬಿಟ್ವೀನ್ ಲೈಫ್ ಒಳಗೆ ಭಾಳಷ್ಟು ಅಂದರೆ ಭಾಳಷ್ಟು ಪ್ರಾಬ್ಲಮ್ಸ್ ಅದು. ಆ್ಯಕ್ಚುಲಿ ನಾ ಹೇಳಬೇಕಾದ್ರೆ ಭಾಳ ದೊಡ್ಡ ಸ್ಟೋರಿ ಆಗ್ತೈತಿ, ಅಷ್ಟೊಂದು ಜಾಸ್ತಿ ಪ್ರಾಬ್ಲಮ್ಸ್ ಆಗಿದ್ದು ಇನ್ ಆಲ್ ವೇ. ಫಿನಾನ್ಷಿಯಲ್ ಸ್ಟ್ರೆಸ್ ಇತ್ತು, ಮೆಂಟಲ್ ಸ್ಟ್ರೆಸ್ ಇತ್ತು, ಫಿಸಿಕಲ್ ಸ್ಟ್ರೆಸ್ ಇತ್ತು, ಎಲ್ಲಾನು ಸ್ಟ್ರೆಸ್ ಇತ್ತು. ಶಾರ್ಟ್ಲಿ ಹೇಳಬೇಕಾದ್ರೆ ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ಟು ಲಾಸ್ಟ್ ಬ್ಲಾಗ್ ಒಳಗೆ ಹೇಳೀನಿ, ನಮ್ಮ ಪಪ್ಪ ನಂದು ಮ್ಯಾರೇಜ್ ಆದ ಕೂಡ ಮ್ಯಾರೇಜ್ ಆದಮೇಲೆ 6 ತಿಂಗಳಾಗೋಣ ಎಕ್ಸ್ಪೈರ್ ಆದರು ಅಂತ. ಸೊ ಎಕ್ಸ್ಪೈರ್ ಆಗೋಕ್ಕಿಂತ ಮುಂಚೆ 3 ವರ್ಷ ಟೋಟಲಿ ಅಂದರೆ ಟೋಟಲಿ ಬೆಡ್ ಮೇಲಿದ್ರು. ಅದಕ್ಕಿಂತ ಮೊದಲಿಂದ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗಿದ್ದು ಡ್ಯೂ ಟು ಬಿ ಪಿ ಆ್ಯಂಡ್ ಶುಗರ್, ಒಂದು ಸ್ವಲ್ಪ ಸಿವಿಯರ್ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗಿದ್ದು. ಬಟ್ ಲಾಸ್ಟ್ 3 ಇಯರ್ಸ್ ಏನಿರ್ತಾವಲ್ಲ ನಮ್ಮ ಪಪ್ಪ ತೀರ್ಕೊಳ್ಳೋಕ್ಕಿಂತ ಮುಂಚೆ ಅದು ಟೋಟಲಿ ಬೆಡ್ ಮೇಲಿದ್ರು. ಸೊ ಬೆಡ್ ಮೇಲಿದ್ರು ಓಕೆ, ಅದ್ರ ಜೊತೆ ಇನ್ನೂ ಒಂದು ಸಿವಿಯರ್ ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ ಹೀ ಲಾಸ್ಟ್ ಹಿಸ್ ಮೆಮ್ರಿ. ಒಂದು 6 ತಿಂಗಳ ಕೂಸ್ ಯಾವ ರೀತಿ ಇರ್ತೈತಲ್ಲ ಬೇಬಿ, ಸೇಮ್ ಅದಂದ್ರೆ ಅದನ್ನು ನೀವು ಇಮ್ಯಾಜಿನ್ ಮಾಡ್ಕೋಬಹುದು. ಟೋಟಲಿ ಕಂಪ್ಲೀಟ್ಲಿ ಬೇಬಿ ಅಂದರೆ ಏನು ಹೇಳಿದ್ರು ಪಾಪುಗತ್ಲೇನ ಮಾತಾಡ್ಸೋದು, ಊಟ ಮಾಡಿಸೋದು, ಎವ್ರಿಥಿಂಗ್ ನಾವು ಪಾಪುಗೆ ಯಾವ ರೀತಿ ಹೇಳ್ತೀವಲ್ಲ, ಒಂದು ಬೇಬಿಗೆ ಯಾವ ರೀತಿ ಟ್ರೀಟ್ ಮಾಡ್ತೀವಲ್ಲ ಅದರ ರೀತಿ. ಸೊ ಯಾವಾಗಲೂ ಹೆಂಗಾಗ್ತೈತಿ, ನಮ್ಮ ಗಂಡ
ಇದು ಯಾವಾಗಲೂ ನಮ್ದೊಂದು ಸ್ಟ್ರಾಂಗ್ ಪಾಯಿಂಟ್ ಇರ್ತೈತಿ. ಬಿಕಾಸ್ ಅವ್ರು ನಮಗೆ ಎಲ್ಲದ್ರೊಳಗೂ ಸಪೋರ್ಟ್ ಮಾಡ್ತಿರ್ತಾರೋ, ಅವ್ರು ಎಲ್ಲದ್ರೊಳಗೂ ನಮಗೊಂದು ಶಕ್ತಿ ಕೊಡ್ತಿರ್ತಾರೋ. ಬಟ್ ಆನ್ ದ ಅದರ್ ಸೈಡ್ ನಮ್ಮ ಗಂಡಗನ ನಾವು ಈ ರೀತಿ ಬೆಡ್ ಮೇಲೆ ನೋಡೋದು, ಸ್ಟ್ರಾಂಗ್ನೆಸ್ ಫೀಲ್ ಮಾಡಿಸೋದು, ಪ್ಲಸ್ ಎಲ್ಲಾನು ಬೇಬಿ ಓಕೆ ಮೆಮ್ರಿ ಇದ್ರೆ ಒಂದು ಬೇರೆ, ಅಟ್ಲೀಸ್ಟ್ ಅವ್ರಿಗೆ ಒಂದು ಸ್ವಲ್ಪ ರಿಯಲೈಸ್ ಆಗತ್ತೈತಿ ಅಥವಾ ನಾವು ಮಾತಾಡಕತ್ತೀವಿ ಅನ್ನೋದರೆ ತಿಳಿತೈತಿ. ಬಟ್ ನಮ್ಮ ಪಪ್ಪ ಅಂದ್ ಹಂಗೂ ಇರಲಿಲ್ಲ. ಆ್ಯಕ್ಚುಲಿ ಅವ್ರಿಗೆ ಅವ್ರ ಮ್ಯಾರೇಜ್ ಆಗೈತಿ, ಹೆಂಡತಿ ಅದಾಳು, ಮಕ್ಕಳದಾರು, ಈ ರೀತಿನೂ ಅವ್ರಿಗೆ ಮೆಮ್ರಿ ಇರಲಿಲ್ಲ. ನೀವು ಯಾರು ಅಂತ ಕೇಳ್ತಿದ್ರು ಅವರು ಆ ರೀತಿ. ಸೊ ಕನ್ಸಿಸ್ಟೆಂಟ್ಲಿ ನನ್ನ ಗಂಡ ಆರಾಮಾಗಬೇಕು, ನನ್ನ ಗಂಡ ಮತ್ತು ಮೊದಲಿನ ಥರನೇ ಆಗಬೇಕು ಅಂತ ಪ್ರತಿದಿನ ನಮ್ಮಮ್ಮ ಟ್ರೈ ಮಾಡ್ತಿದ್ರು. ಇದ್ರೊಳಗೆ ಭಾಳಷ್ಟು ಅಂದರೆ ಭಾಳಷ್ಟು ಪ್ರಾಬ್ಲಮ್ಸ್, ಅದು ಫಿನಾನ್ಷಿಯಲ್ ಪ್ರಾಬ್ಲಮ್ ಇತ್ತು, ಮೆಂಟಲಿ ಸ್ಟ್ರೆಸ್ ಇತ್ತು, ಫಿಸಿಕಲಿ ಸ್ಟ್ರೆಸ್ ಇತ್ತು, ಎಲ್ಲಾನು ಅಂದರೆ ಎಲ್ಲಾನು ಓವರ್ಆಲ್ ವಿತ್ ಜಾಯಿಂಟ್ ಫ್ಯಾಮಿಲಿ. ಮತ್ತು ಆಮೇಲೆ ಮೇಲೆ ನಾವು ಮೂರು ಜನ ಮಕ್ಕಳು, ನಾನು ಮತ್ತು ನಮ್ಮಿಬ್ಬರು ತಮ್ಮ. ನಮ್ದು ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ಇಯರ್ ನಡೆದಿತ್ತು ನಮ್ಮದು, ಏನಾದರೂ ಒಂದು ಕರಿಯರ್ ಟರ್ನಿಂಗ್ ಪಾಯಿಂಟ್ ತಗೋತೈತಿ ಅಥವಾ ಏನಾದರೂ ಒಂದು ಇಂಪಾರ್ಟೆಂಟ್ ಇಯರ್ ನಡೆದಿತ್ತು. ಅಟ್ ದ ಸೇಮ್ ಟೈಮ್ ನಮ್ಮ ಪಪ್ಪಾಗೆ ಈ ರೀತಿ ಆಗಿತ್ತು. ಬಟ್ ಸ್ಟಿಲ್ ಶಿ ವಾಸ್ ವೆರಿ 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 ಸ್ಟ್ರಾಂಗ್. ಅಂದ್ರೆ ಆ್ಯಕ್ಚುಲಿ ಹೆಂಗಾಗ್ತೈತಿ, ಭಾಳ ಸಲ ನಾವು ನೆಗೆಟಿವ್ ನೆಗೆಟಿವ್ ಮಾತಾಡಕತ್ರ ನನ್ನ ಮಕ್ಕಳಿಗೆ ಎಲ್ಲಾದ್ರಿಗೂ ಲೈಫ್ ಬಗ್ಗೆ ನೆಗೆಟಿವ್ ಅಪ್ರೋಚ್ ಬಂದಿಂದಿತ್ತು ಅಥವಾ ನಾನು ಇದ್ರ ಬಗ್ಗೆ ಭಾಳ ಡಿಸ್ಕಸ್ ಮಾಡಿದ್ರೆ ನನ್ನ ಮಕ್ಕಳಿಗೂ ಲೈಫ್ ಬಗ್ಗೆ ಅಥವಾ ಹೆಲ್ತ್ ಇಶ್ಯೂಸ್ ಬಗ್ಗೆ ಒಂಥರ ಜಿಗುಪ್ಸೆ ಅಂತ ಹೇಳ್ತೀವಲ್ಲ ಆ ರೀತಿ ಹುಟ್ಟುಗಿಟ್ಟಿತ್ತು ಅಂತ ಎಂದೂ ನೆಗೆಟಿವಿಟಿ ಜಾಸ್ತಿ ಮನ್ಯಾಗ ನಮ್ಮ ಮಮ್ಮಿ ಡಿಸ್ಕಸ್ ಮಾಡ್ತಿರ್ಲಿಲ್ಲ. ಸ್ಟ್ರೆಸ್ ಐತಿ, ಬಟ್ ಅದಕ್ಕೆ ಸೊಲ್ಯೂಷನ್ ಏನು, ಅದಕ್ಕೆ ಮುಂದಿನ ನಾವು ಏನು ಆಪ್ಷನ್ ಐತಿ, ಏನು ಸೊಲ್ಯೂಷನ್ ಐತಿ, ನಾವು ಇದರಿಂದ ಹೊರಗೆ ಹೆಂಗೆ ಬಿಡ್ಬೋದು ಅನ್ನೋದನ್ನು ಡಿಸ್ಕಸ್ ಮಾಡೋದು ಬಿಟ್ಟರೆ ಎಂದು ಇದು ಹೆಂಗಾಯ್ತು ಅದು ಹೆಂಗಾಯ್ತು ಅನ್ನೋದು ಅಥವಾ ಲೈಫ್ಗೆ ಬ್ಲೇಮ್ ಮಾಡೋದು ಅಥವಾ ನಮಗೆ ಬ್ಲೇಮ್ ಮಾಡ್ಕೊಳ್ಳೋದು ಅಥವಾ ಯಾರಿಗೂ ಬ್ಲೇಮ್ ಮಾಡೋದು ಎಂದು ಏನೂ ಇಲ್ಲ. ಆ್ಯಕ್ಚುಲಿ ಮೋಸ್ಟ್ಲಿ ಏನಾಗ್ತೈತಿ ಅಂದರೆ ಈ ರೀತಿ ಯಾರಾದರೂ ಮನ್ಯಾಗ ಆಚಾರಿದ್ರೆ ಒಂದು ಸರ್ಟನ್ ಪಾಯಿಂಟ್ ಆದ ಮೇಲೆ ಮನ್ಯಾನ ಮಂದಿ ಫ್ಯಾಮಿಲಿ ಮೆಂಬರ್ಸ್ ಇರಿಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಬಟ್ ನಮ್ಮ ಪಪ್ಪ ಪುಣ್ಯ ಮಾಡಿ ಬಂದಿದ್ರು ಅಂತ ನಾನು ಅನ್ಕೋತೀನಿ. ಬಿಕಾಸ್ ಇಷ್ಟು ಪ್ರಾಬ್ಲಮ್ ನಡೆದ್ರೂ ನಮ್ಮ ಮಮ್ಮಿ ಅಷ್ಟು ಪ್ರೀತಿಲಿ ಅಷ್ಟು ಲವ್ವಿಂಗ್ಲಿ ಅವ್ರಿಗೆ ನೋಡಿಕೊಂಡ್ರು, ಎಂದೂ ಒಂದು ದಿನಾನೂ ಬ್ಲೇಮ್ ಮಾಡಲಿಲ್ಲ ಇದು ಹೆಂಗಾಯ್ತು ಅದು ಹೆಂಗಾಯ್ತು ಇದು ಹಿಂಗ್ಯಾಕಾಯ್ತು ಹಂಗ್ಯಾಕಾಯ್ತು ಅಂತ ಹೇಳ್ತಿರ್ಲಿಲ್ಲ. ಬಟ್ ಆಕಿಗೆ ಒಳಗೆ ಭಾಳ ನೋವು ಇತ್ತು, ಭಾಳ ಇದನ್ನಿತ್ತು. ಬಟ್ ನನ್ನ ಮಕ್ಕಳನ್ನೂ ಸಣ್ಣ ಅದಾವು, ಅವ್ರಿಗೆ ಸ್ಟ್ರೆಸ್ ಆಗಬಾರ್ದು, ಅವ್ರಿಗೆ ಮತ್ತೆ ತ್ರಾಸಾಗಬಾರ್ದು ಅಂತ ಆಲ್ವೇಸ್ ನಗ್ನಗ್ತಾ ಇರೋದು, ಆಲ್ವೇಸ್ ಮತ್ತೆ ಏನಾದರೂ ಹೊಸದು ಕ್ರಿಯೇಟಿವ್ ಮಾಡಿ ಅದರೊಳಗೆ ಮನಸ್ಸು ಇದನ್ನು ಮಾಡ್ಕೊಳ್ಳೋದು, ಚೇಂಜ್ ಮಾಡ್ಕೊಳ್ಳೋದು, ಆ ರೀತಿನ ಎನ್ವೈರ್ಮೆಂಟ್ ಕೊಟ್ಕೋತಾ ಬಂದರು. ಮತ್ತು ಅದ ಬೈ ಡಿಫಾಲ್ಟ್ ಎಲ್ಲೋ ಒಂದು ಸ್ವಲ್ಪ ನಮ್ಮದ್ರೊಳಗೆ ಬಂದೈತಿ, ಒಂದು 1% ಬಂದೈತಿ ಅಂತ ನಾನು ಅಂದ್ಕೊಳಕತ್ತೀನಿ. ಸೊ ಲೈಫ್ ಕಡೆ ಯಾವಾಗಲೂ ಪಾಸಿಟಿವ್ ಆಗಿನ ನೋಡಬೇಕು ಅನ್ನೋ ಮೇನ್ ದೃಷ್ಟಿಕೋನ ನಮಗೆ ಸಿಕ್ಕಿದ್ದು ನಮ್ಮ ಮಮ್ಮಿ ಕಡೆಯಿಂದ. ಹೇಳ್ಕೋತ ಕೂತ್ರೆ ಆ್ಯಕ್ಚುಲಿ ಭಾಳ ದೊಡ್ಡ ಸ್ಟೋರಿ ಆಗ್ತೈತಿ, ಬಟ್ ಕ್ವಿಕ್ಲಿ ಹೇಳಬೇಕಾದ್ರೆ ಇಷ್ಟೇ ಹೇಳ್ತೀನಿ. ಮತ್ತು ನಮ್ಮ ಮಮ್ಮಿ ಭಾಳ ಚಲೋ ಫ್ಯಾಮಿಲಿದಿಂದ ಬಿಲಾಂಗ್ ಆಗಿ ಬಂದಿದ್ರು, ಅವ್ರಿಗೆ ಅಂದು ಈ ರೀತಿ ಸ್ಟ್ರೆಸ್ ಆಗಲಿ ಅಥವಾ ಈ ರೀತಿ ಸಿಚುವೇಶನ್ಸ್ ರೂಢಿ ಇರಲಿಲ್ಲ. ಬಟ್ ರೂಢಿ ಇರಲಿಲ್ಲ ಅಥವಾ ಸಿಚುವೇಶನ್ಸ್ ಎಂದು ನೋಡಿರಲಿಲ್ಲ ಅಂತ ಎಂದು ಅಂದರೆ ಎಂದು ಏನು ಹೇಳಬೇಕು ಅದಕ್ಕೆ ವೀಕ್ ಆಗಕ್ಕೆ ಹೋಗಲಿಲ್ಲ ಅಥವಾ ಇದೇನಾಯಿತು ಅದೇನಾಯಿತು ಅಂತ ಎಂದು ಕಂಪ್ಲೇಂಟ್ ಮಾಡಲಿಲ್ಲ, ಬ್ಲೇಮ್ ಮಾಡಲಿಲ್ಲ, ಮನೆಗೆ ಬದರಾಡೋದು ಚಿರಾಡೋದು ಈ ರೀತಿ ಏನೂ ಮಾಡಲಿಲ್ಲ. ಆಲ್ವೇಸ್ 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 ಪಾಸಿಟಿವ್ ಇರೋದು, ಅದ್ರ ಮುಂದೆ ಏನು ಬರ್ತೈತಿ ಅದನ್ನು ನೋಡೋದು, ಅದರೊಳಗಿನ ಸೊಲ್ಯೂಷನ್ ಹುಡುಕಾಡೋದು ಇಷ್ಟ ಅಂದರೆ ಇಷ್ಟ. ಬಾಕಿ ಅದನ್ನು ಉಲ್ಟಾ ಆದ್ರೆ ಬ್ಲೇಮ್ ಮಾಡೋದು ಮನೆಯಾಗ ಅಥವಾ ಒಂಥರ ಅಪ್ಸೆಟ್ ಆಗಿಬಿಡೋದು ಆ ರೀತಿ ಏನೂ ಇಲ್ಲ. ಮತ್ತೊಂದು ಸೆಕೆಂಡ್ ನಮ್ಮ ಮಮ್ಮಿ ಬಗ್ಗೆ ಭಾಳ ಪಾಸಿಟಿವ್ ಥಿಂಗ್ ಅಂದರೆ ನಮ್ಮ ಮಮ್ಮಿ ಯಾರ ಬಗ್ಗೆನು ಎಂದೂ ಏನೂ ಕೆಟ್ಟ ಮಾತಾಡಂಗಿಲ್ಲ. ಆ್ಯಂಡ್ ದಿಸ್ ಇಸ್ ಅ ವೆರಿ ವೆರಿ ಟ್ರೂ. ಮತ್ತು ನಮಗೂ ಅದೇ ಹೇಳ್ತಾರೋ, ಯಾರ ಬಗ್ಗೆನೂ ಏನೂ ಕೆಟ್ಟ ಮಾತಾಡಬೇಡ್ರಿ, ಯಾರು ಹೆಂಗೂ ಇರಲಿ ಅವ್ರ ಒಳಗೆ ಏನು ಪಾಸಿಟಿವಿಟಿ ಐತಲ್ಲ ಅದನ್ನಷ್ಟು ನಾವು ತಗೊಳ್ಳೋದು, ಅವ್ರ ನೆಗೆಟಿವಿಟಿ ನಾವು ಬಿಟ್ಬಿಡೋದು, ಈವನ್ ಅವ್ರ ನೆಗೆಟಿವಿಟಿ ಬಗ್ಗೆ ನಾವು ಮಾತಾಡೋದು ಇಲ್ಲ. ಸೊ ಇದಾಗ ಕಲ್ಸ್ಕೊತ ಬಂದಾರು. ಸೊ ನಾವು ಅದನ್ನ ಟ್ರೈ ಮಾಡ್ತೀವಿ. ಸೊ ಆ್ಯಕ್ಚುಲಿ ನಂಗೇನು ಹೇಳಬೇಕು ತಿಳಿವಾಲ್ತು, ಹೇಳೋದು ಭಾಳಷ್ಟು ಐತಿ. ಬಟ್ ಎಕ್ಸ್ಪ್ರೆಸ್ ನನಗೆ ಎಷ್ಟು ಮಾಡೋಕ್ಕಾಗೈತಿ ಅಷ್ಟು ಮಾಡಕತ್ತೀನಿ, ಬಿಕಾಸ್ ಸ್ವಲ್ಪ ಇಮೋಷ್ನಲ್ನೂ ಆಗಕತ್ತೀನಿ. ಸೊ ಐ ಆಮ್ ಅ ವೆರಿ ಬ್ಲೆಸ್ಡ್ ಇಂಥ ಮಮ್ಮಿ ಸಿಗಾಕ. ಮತ್ತು ಇಷ್ಟೊಂದೆಲ್ಲ ನಾನು ನಮ್ಮ ಮಮ್ಮಿದಿಂದ ಕಲ್ತೀನಿ. ಈ ಒಂದು ಲೇಡೀಸ್ ಕ್ಲಬ್ ಚಾನಲ್ನು ನೀವು ನೋಡ್ಬೋದು, ನನಗೇನು ಮೊದಲು ಬರ್ತಿರ್ಲಿಲ್ಲ. ಸೊ ಅದ್ರದ್ದೆಲ್ಲೋ ಒಂದು ಬೈ ಡಿಫಾಲ್ಟ್ ಇನ್ಬಿಲ್ಟ್ ಒಂದು ಟ್ಯಾಲೆಂಟ್ ಅಂದ್ರೆ ನಮ್ಮ ಮಮ್ಮಿ ಕಡೆಯಿಂದ ಬಂದೈತಿ. ಅವ್ರಿಗೆ ಸಣ್ಣಾಗಿರ್ತಾಗಿಂದ ಹಂಗೆ ನೋಡಿ 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 ಎಲ್ಲೋ ಒಂದು ಇನ್ಬಿಲ್ಟ್ ಒಳಗಿಂದ ಕ್ರಿಯೇಷನ್ ಬಂದಿತ್ತು ಅಂತ ಹಿಂಗೆ ನನಗೆ ಅನಿಸ್ತೈತಿ. ಸೊ ನಮ್ಮ ಮಮ್ಮಿಗೆ ಈಗ ನಾ ಫೈನಲ್ ಹೇಳ್ತೀನಿ,
ಥ್ಯಾಂಕ್ ಯು ವೆರಿ ಮಚ್. ನೀ ನಮಗೆ ಲೈಫ್ ಒಳಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದಿ, ಭಾಳ ಏನೇನೋ ಕೊಟ್ಟು ನಿನ್ನಿಂದ ನಾವು ಲೈಫ್ ಒಳಗೆ ಯಾವಾಗಲೂ ಪಾಸಿಟಿವಿಟಿ ಸ್ಟ್ರಾಂಗ್, ಯಾರ ಬಗ್ಗೆನೂ ಏನು ಕೆಟ್ಟ ಥಿಂಕ್ ಮಾಡಬಾರ್ದು, ಯಾವಾಗಲೂ ಎಷ್ಟಾಗ್ತೈತೆ ಅಷ್ಟು ಲವ್ ಸ್ಪ್ರೆಡ್ ಮಾಡಬೇಕು, ಎಲ್ಲರಿಗೂ ಪ್ರೀತಿ ಮಾಡಬೇಕು ಅನ್ನೋದನ್ನು ಕಲ್ಕೋದು ಬಂದೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಯು ಆರ್ ದ ಬೆಸ್ಟ್. ಸೊ ಇದು ನನ್ನ ಎಕ್ಸ್ಪ್ರೆಷನ್ ಆಯಿತು. ಇದ್ರ ಮುಂದೆ ನನ್ನ ಕಸಿನ್ಸ್ನೂ ನಮ್ಮ ಮಮ್ಮಿ ಬಗ್ಗೆ ಕೆಲವೊಂದು ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡೋರು. ಸೊ ಅದನ್ನು ನಾನು ಇಲ್ಲಿ ಅಟ್ಯಾಚ್ ಮಾಡಕತ್ತೀನಿ. ಸೊ ಅದನ್ನು ನೀವು ನೋಡ್ಕೊಂಬರ್ರಿ. ಹಾಯ್ ಅತಿ, ಜೀವನದಲ್ಲಿ ಏನಾದರೂ ಕಷ್ಟ ಬಂದರೆ ಅದನ್ನು ಹೆಂಗೆ ಎದುರಿಸ್ಬೇಕು ಅಂತೇಳಿ ಯೋಚನೆ ಮಾಡಿದಾಗ ಫಸ್ಟ್ ನೆನಪಿಗೆ ಬರೋದು ನೀವೇನೆ. ಸೊ ನೀವು ನಮಗೆಲ್ಲ ರೋಲ್ ಮಾಡಲು, ನಿಮ್ಮಷ್ಟು ಸಹನ ಶಕ್ತಿ, ಜೀವನದಲ್ಲಿ ಹೋರಾಡೋ ಶಕ್ತಿ ದೇವರು ಎಲ್ರಿಗೂ ಕೊಡಲ್ಲ, ಅದು ನಿಮಗಿದೆ. ಸೊ ನೀವು ನಿಮ್ಮ ನಗುಮುಖ ಯಾವಾಗಲೂ ಹಾಗೇ ಇರಲಿ, ದೇವರು ನಿಮಗೆ ಇನ್ನೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ. ಹಾಯ್ ಶ್ರೀ, ಹಾಯ್ ಇದಕ್ ಮೌಷಿ, ಥ್ಯಾಂಕ್ಸ್ ಫಾರ್ ಗಿವಿಂಗ್ ಅಪರ್ಚುನಿಟಿ ಟು ಎಕ್ಸ್ಪ್ರೆಸ್ ಮೈ ವರ್ಡ್ಸ್ ಆನ್ ದಿಸ್ ವೆರಿ ಎಸ್ಪೆಷಲ್ ಡೇ. ಆ್ಯಂಡ್ ಇದಕ್ ಮೌಷಿ ಬದಲು ಹೇಳಬೇಕಾದ್ರೆ, ಶಿ ಈಸ್ ಎ ವೆರಿ ಕೇರಿಂಗ್ ಪರ್ಸನ್, ಲವಿಂಗ್ ಪರ್ಸನ್. And we never felt that she is our mom or maushi. We always felt that she is our friend. ಯಾವಾಗ್ನು ಮಾತಾಡ್ಬೇಕಾದ್ರೆ ನಾವು ಭಾಳ ಫ್ರೆಂಡ್ಲಿ ಮಾತಾಡ್ತೀವಿ ನಾವು ಅವ್ರ ಜೊತೆ. ಆ್ಯಂಡ್ ಶಿ ಈಸ್ ಆಲ್ಸೋ ವೆರಿ ಫ್ರೆಂಡ್ಲಿ ವಿತ್ ಅಸ್. ಆ್ಯಂಡ್ ವಿತ್ ಹರ್ ವಿ ಹಾವ್ ಸ್ಪೆಂಡ್ ವೆರಿ ಮೆಮೊರೇಬಲ್ ಟೈಮ್. And always we were happy to see her. And I pray God that she will be always happy. And we know that whenever she deals with us, even if she is in tough time, always there will be a smile on her face. And I pray God that he will keep her always happy. And at the end, I can tell that with Maushi and all Murnad mummies, wish you all happy Mother's Day. She is a proactive mom and a creative mom, and her loving and caring is tremendous. Happy Mother's Day, yo. Hello Maushi, kashe ahat? I hope apun aplya gharat surakshit ahat asha ya katin prasangi. तर सर्वप्रथम मी आपल्याला मातृदिनाच्या हार्दिक शुभेच्छा देतो. आज खरोखरच मला फार आनंद होतो आहे की आपल्याला ह्या शुभेच्छा देताना, कारण आपण आपल्या ज्या आपल्यात जे गुण आहेत त्या गुणाचा खरोखरच आज मला गौरव करावा असा वाटतो की आलेल्या कठीण परिस्थितीला जशा पद्धतीनं आपण अगदी नेटानं आणि अगदी पॉझिटिव्ह स्पिरिटने आपण तोंड देत आलेलो आहात. कदाचित हा एक आयडियल अशा गृहिणीचा किंवा मातेचा एक गुण असावा. त्याचबरोबर आपण कायम हसत खेळत राहता आणि लोकांनाही एक पॉझिटिव्ह स्पिरिट देत राहता, त्याबद्दल आपला आभारी आहे. आणि आपल्यात बरेच कलागुणही आहेत मला माहिती आहे, तर त्या कलागुणांचा आपण तसाच विकास करत राहावा. आणि पुन्हा एकदा मी आपल्याला ह्या मातृदिनाच्या शुभेच्छा देतो. धन्यवाद. नमस्कार, ನನ್ನ ಹೆಸರು ಸವಿತಾ, ನಮ್ಮ ಮೌಶಿ ಹೆಸರು ಶ್ರದ್ಧಾ ಸಿಂಧಗಿ. ಆಕೆಯ ನಾವು ಪ್ರೀತಿಯಿಂದ ಇರಕ್ಕ ಮೌಶಿ ಅಂತ ಕರಿತೆವು. ಆಕೆಯ ಸ್ವಭಾವ ಬಗ್ಗೆ ಹೇಳಬೇಕಾದ್ರೆ ಮೃದು ಸ್ವಭಾವ ಮತ್ತು ಶಾಂತ ಸ್ವಭಾವ. ಆಕೆ ಯಾವುದೇ ಸಮಾಜ ಕಾರ್ಯಕ್ರಮ ಆಗಲಿ ಮನೆಯ ಕಾರ್ಯಕ್ರಮ ಆಗಲಿ ಅಚ್ಚುಕಟ್ಟಾಗಿ ಮಾಡುವ ಕೆಲಸ ಆಕೆಯದು. ಆಕೆ ಅಂತ ಮೌಸಿ ಸಿಗಬೇಕಾದ್ರೆ ನಾವು ಪುಣ್ಯ ಮಾಡಿದೆವು. ಥ್ಯಾಂಕ್ ಯು. ಹ್ಯಾಪಿ ಮದರ್ಸ್ ಡೇ. ಆಪಲ್ಯಾ ದೋಗಿಂಚಿ ಒಳಗೆ ಆ್ಯಕ್ಚುಲಿ ಶ್ರೀಮುಳೆಯೇ ಝಾಲಿಲಿ ಆಹೆ. ಆಣಿ ಆತ ಶ್ರೀಜೀ ಜೀ ಆತ ಸದ್ಯಾಲಾ ವಾಟ್ಸಾಲ ಆಹೆ. ಆಣಿ ಜೀ ತಿಜಿ ಜೀ ಪ್ರೋಗ್ರೆಸ್ ಆಹೆ ತೀ ಫಕ್ತ ತುಮಚ್ಯಾಮುಳೆಚ ಆಹೆ. ಆ್ಯಕ್ಚುಲಿ ತಿಜೆ ಲೇಡೀಸ್ ಕ್ಲಬ್ಮಧ್ಯೆ ವಿಡಿಯೋಸ್ ಅಪ್ಲೋಡ್ ಕರ್ತಿ, म्हणजे स्टिचिंग रिलेटेड असतील किंवा गोंडे वगैरे करणे ह्या गोष्टी असतील,
त्याचं बेसिक नॉलेज फक्त ते तुमच्यामुळे मिळालेलं आहे तिला. आणि ते जे डेव्हलप केली आहे स्किल ती डेव्हलप करते ॲक्च्युली, त्याच्यावर ती कष्ट पण घेते. आणि तुमच्याबद्दल बोलायचं म्हणजे तुम्ही एकतरी मला फार खटाटोपी दिसता, म्हणजे काहीतरी सतत करत असता. आणि एक आणि बेसिकली तुम्ही फार कष्टाळू आहे. आणि तुमचा खरा स्वभाव सांगायचं म्हणजे मी कधीही काहीतरी प्रॉब्लेम झाला असेल तुमच्याकडे तर ते कधीही तुम्ही चेहऱ्यावरती दिसून देत नाही समोरच्या व्यक्तीला. आणि तुम्ही एकदम व्यवस्थित प्रेझेंट होता. आणि बेसिकली मला श्री बाबतीत काही गोष्टींचं आश्चर्य वाटतं, म्हणजे श्री आमच्यासोबत मराठी शाळेतच शिकली, म्हणजे आपली लँग्वेज कन्नड जरी असली तरी तिला लिहिता वाचता येतं हेच आश्चर्यच वाटतं मला खरं म्हणजे. आणि हे ॲक्च्युली तुमच्यामुळेच तिला हे जमतं हे पण खरंच आहे. आणि तुम्ही असे असत मस्त हसत रहा आणि खुश रहा. हॅपी मदर्स डे वन्स अगेन, बाय. ಗಟ್ ಮಾಮಿ ಬಗ್ಗೆ ಹೇಳ್ಬೇಕಂದ್ರೆ ಸಿಂಪಲ್ ಸ್ಟ್ರೇಟ್ ವೆರಿ ಹಾರ್ಡ್ ವರ್ಕಿಂಗ್. ಹಲೋ ಫ್ರೆಂಡ್ಸ್, ಹ್ಯಾಪಿ ಮದರ್ಸ್ ಡೇ ಟು ಆಲ್ ವಂಡರ್ಫುಲ್ ಮದರ್ಸ್. ಕಾಕುನ್ ಬದಲ್ ಜೆವಡ ಬೋಲಾವ ತೆವಡ ಥೋಡಚ ಆಕ್ಚುಲಿ ಬಗಾಯ್ಲ ಜ ಕೆಲ ತರ ಮಲಾ ಜರ್ ಮಾಝಾ ಆಯಿ ನಂತರ ದುಸರಿ ಆಯಿ ಜರ್ ಕೋಣಿ ಅಸೆಲ್ ತರ ಮಿ ಕಾಕುನ್ ನಾ ಮಾನ್ತೆ. ಮಿ ಖೂಪ್ ನಶೀಬವಾನ್ ಆಯ್ ಆಕ್ಚುಲಿ, ಕಾರಣ ಮಿ ಅಸ ಸಮಜತೆ ಕಿ ಮಲಾ ದೋನ್ ಮಾಹೇರ್ ಆಹೆತ್ आणि काकू माझी दुसरी आई आहे. कधीही तुम्ही जा त्यांच्याकडे, त्या तुम्हाला खायला घालणारच. आणि त्यांच्या हातचं खरंच खूप भारी असतं सगळं. कुठल्याही परिस्थितीत खुश राहणं हा त्यांचा स्वभाव मला खरंच खूप आवडतो. ಸೊ ಎಲ್ಲರೂ ತಮ್ಮ ತಮ್ಮ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡಿದ್ದು ಕೂಡ ನಾನು ಇಲ್ಲಿ ಅಟ್ಯಾಚ್ ಮಾಡೀನಿ. ನಮ್ಮ ಮಮ್ಮಿಗೆ ಇದು ಒಂದು ಮೆಮೊರೇಬಲ್ ಸರ್ಪ್ರೈಸ್ ಅಂತಲೇ ಅಂದ್ಕೋತೀನಿ. ಸೊ ಇದನ್ನು ವ್ಲಾಗ್ ಮುಖಾಂತರ ಯಾಕೆ ಮಾಡಕತ್ತೀನಿ ಅಂದರೆ ಈ ಹ್ಯಾಪಿನೆಸ್ ನನಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ದಿತ್ತು. ಆಲ್ವೇಸ್ ನಾನು ವ್ಲಾಗ್ ಮುಖಾಂತರ ಹ್ಯಾಪಿನೆಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವ್ಲಾಗ್ ಮುಖಾಂತರ ನಾನು ನಿಮ್ಗೊಂದು ಚಿಕ್ಕ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಮದರ್ಸ್ ಡೇ ದಿನ ನಾನು ಇವತ್ತು ಶೂಟ್ ಮಾಡಕತ್ತೀನಿ, ಬಟ್ ಈ ವಿಡಿಯೋ ಸಿಗಬೇಕಾದ್ರೆ ನಿಮಗೆ ಸೆಕೆಂಡ್ ಡೇ ಸಿಗ್ತೈತಿ. ನೀವು ಆಲ್ರೆಡಿ ಮದರ್ಸ್ ಡೇ ದಿನ ನಿಮ್ಮ ಮಮ್ಮಿಗೆ ವಿಶ್ ಮಾಡಿದ್ರಿ ಅಥವಾ ಅವ್ರಿಗೊಂದು ಚಲೋ ಫೀಲ್ ಕೊಟ್ಟಿದ್ರಿ ಅಂದ್ರೆ ಇಟ್ ಈಸ್ ಅ ವೆರಿ ನೈಸ್ ವೆರಿ ಗ್ರೇಟ್. ಬಟ್ ಇನ್ನೂ ನೀವು ಒಂದು ಮಮ್ಮಿಗೆ ಥ್ಯಾಂಕ್ ಯು ಹೇಳಿಲ್ಲ ಅಥವಾ ಅವ್ರ ಜೊತೆ ಕೂತು ಒಂದು 5 ನಿಮಿಷ ಸ್ಪೆಂಡ್ ಮಾಡಿಲ್ಲ ಅಂದ್ರೆ ಖಂಡಿತ ಈ ವಿಡಿಯೋ ಮುಗಿದ್ಕೊಳ್ಳೇನೋ ಹೋಗ್ರಿ, ನಿಮ್ಮ ಮಮ್ಮಿಗೆ ಥ್ಯಾಂಕ್ ಯು ಹೇಳ್ರಿ. ನಿಮ್ಮ ಲೈಫ್ ಒಳಗೆ ಏನಾದರೂ ಒಂದು ಇಂಪಾರ್ಟೆಂಟ್ ಮೆಮರಿ ನಿಮ್ಮ ಮಮ್ಮಿದಿಂದ ನಿಮ್ಗೊಂದು ಆ ಯಾವ ಸ್ಟ್ರಾಂಗ್ ಶಕ್ತಿ ಸಿಕ್ಕೈತಿ ಅನ್ನೋದು ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ರಿ ಮತ್ತು ಥ್ಯಾಂಕ್ ಯು ಹೇಳ್ರಿ. 101% ಹೇಳ್ತೀನಿ, ಅದು ಭಾಳ ಅಂದ್ರೆ ಭಾಳ ಬೆಸ್ಟ್ ಸರ್ಪ್ರೈಸ್ ಮತ್ತು ಬೆಸ್ಟ್ ಗಿಫ್ಟ್ ಅಂತಲೇ ಹೇಳ್ತೀನಿ ನಾವು ಎಕ್ಸ್ಪ್ರೆಸ್ ಮಾಡೋದು. ಬಿಕಾಸ್ ಜನರಲಿ ನಾವು ನಮ್ಮ ಮಮ್ಮಿಗೇನು ಎಕ್ಸ್ಪ್ರೆಸ್ ಮಾಡೋಂಗಿಲ್ಲ, ಗ್ರ್ಯಾಂಟೆಡ್ ತೊಗೋತೀವಿ. ಸೊ ಇವತ್ತಿನ ದಿನ ಖಂಡಿತ ಅಂದರೆ ಖಂಡಿತ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಿರಿ. ಮತ್ತು ನಿಮ್ಮ ಮಮ್ಮಿದು ಕ್ವಿಕ್ ಸ್ಟೋರಿ, ನಿಮ್ಮ ಮಮ್ಮಿದು ಶಕ್ತಿಗಳು ಯಾವುದವು, ನಿಮ್ಮ ಮಮ್ಮಿದು ಒಂದು ಸ್ಪೆಷಲ್ ಫೀಚರ್ ಏನೈತಿ ಅನ್ನೋದು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ರಿ, ನಾನು ಅದನ್ನು ಓದಿ ತುಂಬ ಅಂದರೆ ತುಂಬ ಖುಷಿ ಪಡ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಲೈಕ್ ಆಗೈತಿ ಅಂತ ನಾನು ಅಂದ್ಕೊಳಕತ್ತೀನಿ. ಇವತ್ತಿನ ವ್ಲಾಗ್ ಲೈಕ್ ಆಗಿದ್ರೆ ಕೆಳಗೆ ಲೈಕ್ ಬಟನ್ ಐತೆ ಅದನ್ನು ಕ್ಲಿಕ್ ಮಾಡಿರಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರ ಜೊತೆ ಈ ವಿಡಿಯೋ ಶೇರ್ ಮಾಡಿರಿ. ಇನ್ನು ತನಕ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬೈ ಬಾಯ್.